ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸನಗರ ವಕೀಲರ ಸಂಘ ಹಾಗೂ ಅರಣ್ಯ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ವ್ಯವಹಾರ ನ್ಯಾಯಾಧೀಶೆ ಕೆ ಪುಷ್ಪಲತಾ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಪರಿಸರ ದಿನಾಚರಣೆಗೆ ಚಾಲನೆಯನ್ನು ನೀಡಿದರು. ಪರಿಸರ ಸಂರಕ್ಷಣೆ ಮಾಡದಿದ್ದರೆ ಜಾಗತಿಕ ತಾಪಮಾನದ ಮೇಲೆ ದುಷ್ಪರಿಣಾಮ ಉಂಟಾಗಿ ವ್ಯತಿರಿಕ್ತ ಪರಿಣಾಮ ಎದುರಿಸಬೇಕಾಗುತ್ತದೆ. ಆದುದರಿಂದ ನಮ್ಮ ಸುಂದರ ಬದುಕಿಗಾಗಿ ನಿಸರ್ಗದ ಜೊತೆಗೆ ಸಾಮರಸ್ಯ ಹೊಂದಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ಕೆ ರವಿಕುಮಾರ್, ವಲಯಾರಣ್ಯಾಧಿಕಾರಿ ಎಂ ರಾಘವೇಂದ್ರ, ರೇಖಾ, ಸುನಿಲ್, ಶರಣ್, ಗಿರೀಶ್ ಮೊದಲಾದವರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಜೂನ್ 5 ರಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಈ ದಿನ ನಾವು ಸುಮಾರು 10 ರಿಂದ 12 ಗಿಡಗಳನ್ನ ನೆಟ್ಟು ಈ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದೀವಿ. ಬರೀ ಗಿಡ ನೆಡೋದಷ್ಟೇ ಅಲ್ಲ, ಅದನ್ನ ಪೋಷಿಸಿ ಅದನ್ನ ಸಂರಕ್ಷಿಸೋದು ಕೆಲಸ ಸಹ ನಮಗೆ ನಮ್ಮದು ನಮ್ಮ ಕರ್ತವ್ಯವಾಗಿದೆ. ಇದೇ ರೀತಿ ಈ ದಿನ ಹೊರತುಪಡಿಸಿ ಪ್ರತಿ ದಿನವೂ ನಾವು ನಮ್ಮ ಜೀವನದಲ್ಲಿ ಒಂದು ಗಿಡ ನೆಡೋ ಹವ್ಯಾಸ ಬೆಳೆಸ್ಕೊಂಡ್ರೆ ನಮ್ಮ ಕಾಡನ್ನ ಉಳಿಸ್ಬೋದು, ನಮ್ಮ ಪರಿಸರವನ್ನು ಉಳಿಸ್ಬೋದು. ಮುಂದಿನ ಪೀಳಿಗೆಗೆ ಸಹ ಇದೇ ಥರ ಪರಿಸರವನ್ನು ನಾವು ಒದಗಿಸ್ಕೊಡೋಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ಮಳೆ ಬೆಳೆ ಚೆನ್ನಾಗಾಗೋಕ್ಕೆ ಅವಕಾಶ ಇರುತ್ತೆ. ಈ ದಿನ ಒಂದು ಬಿಟ್ಟು ಪ್ರತಿದಿನ ನಮ್ಮ ಹುಟ್ಟಹಬ್ಬ ಇರಲಿ, ಯಾವುದೇ ಒಂದು ವಾರ್ಷಿಕೋತ್ಸವ ಇರಲಿ, ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಗಿಡ ನೆಡೋ ಹವ್ಯಾಸ ಇಟ್ಕೊಂಡ್ರೆ ನಾವು ಕಾಡನ್ನ ಉಳಿಸ್ಬೋದು, ಅದೇ ರೀತಿ ಪರಿಸರವನ್ನು ಉಳಿಸ್ಬೋದು, ಒಳ್ಳೆಯ ಆರೋಗ್ಯ ಪರಿಸರವನ್ನು ನಾವು ಬೆಳೆಸ್ಬೋದು ಅಂತ ನನ್ನ ಅನಿಸಿಕೆ. ನಾವು ಈ ಎಲ್ಲ ವಿಷಯವನ್ನು ನಾವು ಪಾಲಿಸೋಣ, ಮುಂದಿನ ಪೀಳಿಗೆಗೂ ಉತ್ತಮ ಪರಿಸರವನ್ನು ಕೊಡೋಣ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೇನೆ.